ಹಾಯ್ ಹಲೋ ನಮಸ್ಕಾರ ಎನ್ ಎಸ್ ಹೋಮ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು ಟೊಮೆಟೊ ಬಾತ್ ಅಥವಾ ಮಸಾಲ ರೈಸ್ ಬಾತ್ ಅಂತಲೂ ಹೇಳಬಹುದು ನಮ್ಮ ಮನೆಯಲ್ಲಿರುವ ಥಿಂಗ್ಸ್ಗಳಿಂದನೇ ಇದು ಸಿಂಪಲ್ಲಾಗಿ ವೇಗವಾಗಿ ಮಾಡುವಂಥ ರೆಸಿಪಿ ಇದಕ್ಕೆ ನಾನು ತಗೊತಾ ಇರೋದು ಟೈಗರ್ ರೈಸ್ ಒಂದು ಕಪ್ ಅಥವಾ ಒಂದು ಗ್ಲಾಸ್ ಒಂದು ಬೆಳ್ಳುಳ್ಳಿಯ ಅರ್ಧ ಒಂದು ಇಡೀ ಬೆಳ್ಳುಳ್ಳಿಯ ಅರ್ಧದಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಹಚ್ಕೊಂಡಿಟ್ಟಿದ್ದೀನಿ ಒಂದು ಹಸಿಮೆಣಸು ನಾನಿಲ್ಲಿ ತಗೋತಾ ಇರೋದು ಶುಂಠಿ ಒಂದು ಚಿಕ್ಕ ಪೀಸ್ ಶುಂಠಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಜಜ್ಜಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಅದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಎರಡು ಟೊಮೆಟೊ ಚಿಕ್ಕದಾಗಿ ಹಚ್ಕೋಬೇಕು ಒಂದು ಚಿಕ್ಕ ಪೀಸ್ ಬೆಲ್ಲ ತಗೊಂಡಿದ್ದೀನಿ ಸೋಂಪು ಒಂದು ಚಿಟಕಿಯಷ್ಟು ಎರಡು ಲವಂಗ ಮೂರು ಚಿಕ್ಕ ಚಿಕ್ಕ ಪೀಸ್ ಚಕ್ಕೆಯನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಟೀಸ್ಪೂನ್ ಕಾಶ್ಮೀರ್ ಚಿಲ್ಲಿ ತಗೊಂಡಿದ್ದೀನಿ ಅರ್ಧ ಟೀಸ್ಪೂನ್ ಕೊತ್ತಂಬರಿ ಪೌಡರ್ ಕಾಲು ಟೀಸ್ಪೂನ್ ಗರಂ ಮಸಾಲೆ ಕಾಲು ಟೀಸ್ಪೂನ್ ಅರಶಿನ ಹುಡಿ ಇನ್ನೊಂದು ಸಲ ಹೇಳ್ತೀನಿ ಒಂದು ಟೀಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೀಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಟೀಸ್ಪೂನ್ ಗರಂ ಮಸಾಲ ಹುಡಿ ಕಾಲು ಟೀಸ್ಪೂನ್ ಅರಶಿನ ಹುಡಿ ತಗೊಂಡಿದ್ದೀನಿ ನಾನು ಜಾಸ್ತಿ ಮಸಾಲ ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಖಾರನೂ ಹಾಕ್ತಾ ಇಲ್ಲ ನಿಮ್ಗೆ ಬೇಕಾದರೆ ಜಾಸ್ತಿ ಮಸಾಲನೂ ಯೂಸ್ ಮಾಡ್ಬೋದು ಸೊ ಜಾಸ್ತಿ ಮಸಾಲ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಎಷ್ಟು ಖಾರ ಕಮ್ಮಿ ಮಾಡ್ತಿರೋ ಅಷ್ಟು ಒಳ್ಳೆಯದು ಹೆಲ್ತ್ ವೈಸ್ ಹಸಿಮೆಣಸು ಜಾಸ್ತಿ ಯೂಸ್ ಮಾಡಬಾರ್ದು ಅದಕ್ಕೆ ಒಂದೇ ತಗೊಂಡಿದ್ದೀನಿ ಇನ್ನು ನಾವು ಗ್ಯಾಸಲ್ಲಿ ಕುಕ್ಕರ್ ಇಟ್ಬಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಬೇಕು ಬಿಸಿಯಾದ ತಕ್ಷಣ ಅದಕ್ಕೆ ಚಕ್ಕೆ ಲವಂಗ ಸೋಂಪನ್ನು ನಾವು ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ ಕೂಡಲೇ ಅದಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಹಚ್ಚಿಟ್ಟಿರುವ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿದ ಹಾಗೆ ಸ್ವಲ್ಪ ಆಗಬೇಕು ಸ್ವಲ್ಪ ಬಾಡಿದ ಹಾಗೆ ಆ ಲೆವೆಲ್ಗೆ ಬಂದಾಗ ಅದಕ್ಕೆ ನಾವು ಜಜ್ಜಿಟ್ಟಿರುವಂತಹ ಶುಂಠಿಯನ್ನು ಮಿಕ್ಸ್ ಮಾಡಬೇಕು ಶುಂಠಿಯ ಆ ಹಸಿ ಫ್ಲೇವರ್ ಹೋಗೋಕ್ಕೋಸ್ಕರ ಶುಂಠಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇವಾಗನೇ ನಮಗೆ ಗಮ್ ಅಂತ ಸ್ಮೆಲ್ ಬರುತ್ತೆ ಒಂದು ಹಸಿಮೆಣಸು ತಗೊಂಡಿದ್ದೀವಲ್ಲ ಅದನ್ನು ಹಾಕಿ ಆ ಹಸಿಮೆಣಸಿನ ಹಸಿ ಪರಿಮಳ ಹೋಗೋಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಲಿ ಫ್ರೈ ಆಗ್ತಾ ಇದೆ ಒಳ್ಳೆ ಗಮ್ಮ ಸ್ಮೆಲ್ ಬರ್ತಾ ಇದೆ ಒಳ್ಳೆ ಫ್ಲೇವರು ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಇದು ರವದಲ್ಲೂ ಬೇಕಾದರೂ ಮಾಡಬಹುದು ಆದರೆ ಕುಕ್ಕರ್ ಯೂಸ್ ಮಾಡುವಂತೆ ಇಲ್ಲ ಟೊಮೆಟೊ ನಾವು ತಗೊಂಡಿರುವಂತಹ ಟೊಮೆಟೊನು ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದು ಕುಕ್ಕರಲ್ಲಿ ಬೇಯಿಸಿ ತೆಗೆಯುವಾಗ ಈ ಟೊಮೆಟೊ ಏನು ಕಾಣೋಕ್ಕೆ ಸಿಗಲ್ಲ ರೈಸಲ್ಲಿ ಬೆಂದಲ್ದಿರುತ್ತೆ ಸೊ ಮಿಕ್ಸ್ ಮಾಡ್ಕೊಳ್ಳಿ ನಾವು ತಗೊಂಡಿರುವಂಥ ಮಸಾಲ ಪೌಡರ್ಗಳನ್ನು ಮಿಕ್ಸ್ ಮಾಡ್ಕೋಬೇಕು ಕಾಶ್ಮೀರಿ ಚಿಲ್ಲಿ ಯಾಕೆ ಹಾಕ್ತೀನಿ ಅಂದರೆ ಅದು ತುಂಬ ಹೀಟಲ್ಲ ಒಂದು ಸ್ಪೈಸಿ ಅಲ್ಲ ಜಾಸ್ತಿ ಖಾರ ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರ್ಗೆ ಹಾಗೂ ಕಲರ್ ರೆಡ್ಡಾಗಿ ಕಲರ್ ಬರುತ್ತೆ ಅದಕ್ಕೆ ಮತ್ತು ಅದಕ್ಕೆ ಕೊರಿಂಡರ್ ಲೀಫ್ ನಾವೇನು ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೀವ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಬೆಲ್ಲ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಬೆಲ್ಲ ಹಾಕಿದರೆ ಆ ಟೇಸ್ಟೇ ಚೇಂಜಸ್ ಇರುತ್ತೆ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಬೆಲ್ಲ ಹಾಕದೇನು ಬೆಲ್ಲ ಹಾಕಿದ್ರೂ ಉಪ್ಪು ಹುಳಿ ಒಂಚೂರು ಸ್ವೀಟು ಎಲ್ಲ ಮಿಕ್ಸ್ ಆಗುವಾಗ ಆ ರೈಸ್ ನಮಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಸೊ ಅದಕ್ಕೋಸ್ಕರ
ಒಂದು ಚಿಕ್ಕ ಪೀಸ್ ಬೆಲ್ಲನ ಯೂಸ್ ಮಾಡೋದು. ನಾನು ನೀರು ಎಷ್ಟಾಗ್ತೀನಿ ಅಂದರೆ ಈ ಟೈಗರ್ ರೈಸ್ ಬೇಯೋಕ್ಕೆ ಸ್ವಲ್ಪ ಲೇಟು, ಆದ ಕಾರಣ ಒಂದು ಗ್ಲಾಸ್ ಟೈಗರ್ ರೈಸಿಗೆ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ತೀನಿ. ನಿಮ್ಮ ರೈಸಿದು ಎಷ್ಟು ಟೈಮ್ ಹಿಡ್ಕೊಳ್ಳುತ್ತೆ ಬೇಯೋಕ್ಕೆ ಅಥವಾ ಎಷ್ಟು ನೀರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಮನೆಯಲ್ಲಿ ಮಾಮೂಲಿಯಾಗಿ ಎಷ್ಟು ನೀರು ಯೂಸ್ ಮಾಡ್ತೀರಾ ಯಾವ ರೈಸಿಗೆ ಅಂತ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ 2.5 ಗ್ಲಾಸ್ ನೀರನ್ನು ಹಾಕೋಬೋದು. ಇದು ತುಂಬ ಬೇಯಿರುವ ಕಾರಣ ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ನಾನು ತೆಗೆದಿರುವ ಬೆಲ್ಲದ ಪೀಸ್ ಫುಲ್ ಹಾಕ್ಕೊಟ್ಟಿರ್ತೀನಿ ಇದಕ್ಕೆ. ಲಿಂಬೆಹಣ್ಣು 1/2 ಲಿಂಬೆಹಣ್ಣು ನಾನು ಹಿಂಡ್ತಾ ಇದ್ದೀನಿ, ಯಾಕೆಂದರೆ ಲಿಂಬೆಹಣ್ಣಿನ ಫ್ಲೇವರ್ ಇದ್ದರೆ ರೈಸ್ ಅಷ್ಟು ಬೇಗ ಬ್ರೇಕ್ ಆಗಲ್ಲ, ತುಂಬ ಮೆತ್ತಗೂ ಆಗಲ್ಲ, ಉದುರುದುರಾಗಿ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ನಾನು ಲಿಂಬೆಹಣ್ಣನ್ನು ಹಿಂಡೋದು. ಸೊ ಆಪ್ಷನ್, ನಿಮಗೆ ಬೇಕು ಅಂದರೆ ಹಿಂಡ್ಬೋದು, ಇಲ್ಲಾಂದರೆ ಬೇಡ. ಹಾಗೆಯೇ 1 ಟೇಬಲ್ ಸ್ಪೂನ್ ನಾನು ತುಪ್ಪನೂ ಹಾಕ್ತಾ ಇದ್ದೀನಿ. ತುಪ್ಪ ಹೆಲ್ತಿಗೆ ಒಳ್ಳೆಯದು, ಇಷ್ಟೇ ಇಲ್ಲಾಂದರೆ ನೀವು ಹಾಕಬೇಕು ಅಂತಲೂ ಇಲ್ಲ. ನಾನು ಖಾರನೂ ಜಾಸ್ತಿ ಮಾಡ್ತಾ ಇಲ್ಲ, ಯಾಕೆಂದರೆ ಖಾರ ಜಾಸ್ತಿ ತಿಂದರೆ ಒಳ್ಳೆಯದಲ್ಲ, ಅಲ್ಸರ್ ಗ್ಯಾಸ್ಟ್ರಿಕ್ ಎಲ್ಲ ಆಗೋಕ್ಕೂ ಚಾನ್ಸಸ್ ಇರುವ ಕಾರಣ, ಎದೆ ಉರಿ ಎಲ್ಲ ಇರೋ ಕಾರಣ ಮಸಾಲಸ್ ನಾನು ತುಂಬ ಕಮ್ಮಿನೇ ಹಾಕ್ತಾ ಇರೋದು. ನೀವು ನಿಮ್ಮ ಅಳತೆಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು. ನಮಗೆ ಕುಕ್ಕರನ್ನು ಮುಚ್ಚಿಟ್ಟು 2 ವಿಸಿಲ್ ಕೂಗಿಸೋಣ. ನೋಡಿ, ಕುಕ್ಕರ್ನ ವಿಸಿಲ್ ತೆಗೆದ ಮೇಲೆ ಈ ಥರ ಉದುರುದುರಾಗಿರುವ ರೈಸ್ ನಮಗೆ ಸಿಕ್ಕಿದೆ. ಕಲರ್ಫುಲ್ ಆಗಿದೆ, ಟೇಸ್ಟಿ ಆಗಿದೆ, ಫ್ಲೇವರ್ ತುಂಬ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ನಂಬ್ತೀನಿ, ಎಲ್ಲರಿಗೆ ಇಷ್ಟ ಆಗತ್ತೇನೂ ನಂಬ್ತೀನಿ. ಎಲ್ಲರೂ ಟ್ರೈ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.